ಥಾರ್ ಲವ್ ಅಂಡ್ ಥಂಡರ್ ಮೂವಿಯಲ್ಲಿ ಎಟರ್ನಿಟಿ ಅನ್ನೋ ಒಂದು ಸ್ಪಾಟ್ನ ತೋರಿಸಿರ್ತಾರೆ, ಅದು ಅರ್ತ್ 616 ಸೆಂಟರ್ ಪೊಸಿಷನ್ ಅಂತ ಹೇಳ್ಬೋದು. ಬಿಕಾಸ್ ಆ ಒಂದು ಸ್ಪಾಟ್ ಒಂದು ಪವರ್ಫುಲ್ ಎಟರ್ನಿಟಿ ಗಾಡ್ ಅನ್ನೋ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಬಿಕಾಸ್ ಆ ಒಂದು ಸ್ಪೇಸ್ಗೆ ಯಾರು ಫಸ್ಟ್ ಹೋಯ್ತಾರೋ ಎಟರ್ನಿಟಿ ಅನ್ನೋ ಒಂದು ಕಾಸ್ಮಿಕ್ ಎಂಟಿಟಿ ಗಾಡ್ ಅವ್ರನ್ನ ವಿಷ್ಣು ಸ್ಯಾಟಿಸ್ಫೈ ಮಾಡುತ್ತೆ ಅನ್ನೋದು ಮೇನ್ ಕಾನ್ಸೆಪ್ಟ್ ಥಾರ್ ಲವ್ ಅಂಡ್ ಥಂಡರ್ ಮೂವಿನ ಪ್ರಕಾರ. ಸೊ ನೀವು ನೋಡ್ಬೋದು ಎಟರ್ನಿಟಿ ಅನ್ನೋದು ಮಾರ್ವಲ್ ಕಾಮಿಕ್ಸ್ ಪ್ರಕಾರ ಕಾಸ್ಮಿಕ್ ಎಂಟಿಟಿ, ಅದರಲ್ಲೂ ಒಂದು ಎಂಟೈರ್ ಯೂನಿವರ್ಸ್ನ ಬಾಡಿನ ರೆಪ್ರೆಸೆಂಟೇ ಕಾಸ್ಮಿಕ್ ಎಂಟಿಟಿ ಅದ ಎಟರ್ನಿಟಿ ಅಂತ ಹೇಳ್ಬೋದು. ಸೊ ಅರ್ತ್ 616 ಅಂತ ಹೇಳಿದ್ನಲ್ಲ, ಅದು MCU ಯೂನಿವರ್ಸ್. ಸೊ ಆ MCU ಯೂನಿವರ್ಸ್ನ ಎಂಟೈರ್ ಇಲ್ಲಾಂದರೆ ಎಂಟೈರ್ ಬಾಡಿನೇ ಎಟರ್ನಿಟಿ. ಸೊ ನೀವು ನೋಡ್ಬೋದು ಇನ್ಫಿನಿಟಿ ಸ್ಟೋನ್ಸ್ ಆರ್ ಇನ್ಫಿನಿಟಿ ಸ್ಟೋನ್ಸ್ನು ಕಲೆಕ್ಟ್ ಮಾಡಿ. ಸೊ ಥಾನೋಸ್ ಏನಂದರೆ ಎಟರ್ನಿಟಿ ಸಾಯ್ಬೇಕು ಅಂತ ಸ್ನ್ಯಾಪ್ ಮಾಡಿದ್ರೇನು ಎಟರ್ನಿಟಿ ಗಾಡ್ ಸಾಯಲ್ಲ. ಸೊ ಎಟರ್ನಿಟಿ ಗಾಡ್ ಈ ಥರ ಕಾಸ್ಮಿಕ್ ಎಂಟಿಟೀಸ್ನ ಸ್ಟ್ಯಾಚು ನೋಡಿದ್ವಲ್ಲ ಥಾರ್ ಲವ್ ಅಂಡ್ ಥಂಡರ್ ಮೂವಿಯಲ್ಲಿ, ಸೊ ಆ ಎಂಟೈರ್ ಆ ಎಲ್ಲ ಒಂದು ಕಾಸ್ಮಿಕ್ ಎಂಟಿಟೀಸ್ ಮುಂದೆ ಈ ಇನ್ಫಿನಿಟಿ ಸ್ಟೋನ್ಸ್ ವರ್ಕ್ ಆಗಲ್ಲ. ಸೊ ಅಷ್ಟು ಒಂದು ಪವರ್ಫುಲ್ ಲೆವೆಲ್ ಎಟರ್ನಿಟಿ ಗಾಡ್ ಮತ್ತು ಕಾಸ್ಮಿಕ್ ಎಂಟಿಟೀಸ್. ಸೊ ಮಾರ್ವಲ್ ಕಾಮಿಕಲ್ಲಿ ನೀವು ನೋಡ್ಬೋದು ಯಾವುದೇ ಒಂದು ಕಾಸ್ಮಿಕ್ ಎಂಟಿಟೀಸ್ ಇಲ್ಲಾಂದರೆ ಪವರ್ಫುಲ್ ಕಾಸ್ಮಿಕ್ ಲೆವೆಲ್ ಬೀಯಿಂಗ್ಸ್ನ ಗ್ರೂಪ್ಗೆ ಹೆಡ್ ಯಾರಪ್ಪ ಅಂತ ಹೇಳಿದ್ರೆ ಅದು ಲಿವಿಂಗ್ ಟ್ರೈಬುನಲ್ ಎಟರ್ನಿಟಿ ಅಲ್ಲ. ಥಾರ್ ಲವ್ ಅಂಡ್ ಥಂಡರ್ ಮೂವಿಯಲ್ಲಿ ಎಟರ್ನಿಟಿಯೇ ಸೆಂಟರ್ ಪೊಸಿಷನ್ ಅಂತ ತೋರಿಸಿರ್ತಾರೆ, ಬಟ್ ಆದರೆ ಮಾರ್ವಲ್ ಕಾಮಿಕ್ಸಲ್ಲಿ ನೀವು ನೋಡ್ಬೋದು ಲಿವಿಂಗ್ ಟ್ರೈಬುನಲ್ ಅನ್ನೋ ಒಂದು ಪವರ್ಫುಲ್ ಗಾಡ್ ಇರ್ತಾರೆ. ಸೊ ಎಂಟೈರ್ ಮಲ್ಟಿವರ್ಸ್ಗೆ ಒಂದೇ ಒಂದು ಗಾಡ್ ಲಿವಿಂಗ್ ಟ್ರೈಬುನಲ್. ಇವ್ರನ್ನ ವೇರಿಯಂಟ್ಸು ಇರಲ್ಲ, ಇಲ್ಲಾಂದರೆ ಅದರ್ ವರ್ಷನ್ಸು ಇರಲ್ಲ. ಆದರೆ ಲಿವಿಂಗ್ ಟ್ರೈಬುನಲ್ಕ್ಕಿಂತ ಎಟರ್ನಿಟಿಗೆ ಒಂದು ಮೇನ್ ಫೋಕಸ್ ಕೊಟ್ಟಿರ್ತಾರೆ ಥಾರ್ ಲವ್ ಅಂಡ್ ಥಂಡರ್ ಮೂವಿಯಲ್ಲಿ. ಆದರೆ ಒಂದೊಂದು ಯೂನಿವರ್ಸಲ್ಲೂ ಒಂದೊಂದು ಎಟರ್ನಿಟಿ ಅನ್ನೋ ಒಂದು ಗಾಡ್ ಇರ್ತಾರೆ, ಬಿಕಾಸ್ ಒಂದೊಂದು ಯೂನಿವರ್ಸ್ನ ರೆಪ್ರೆಸೆಂಟೇಷನ್ನೇ ಎಟರ್ನಿಟಿ ಗಾಡ್. ಸೊ ಎಂಟೈರ್ ಮಲ್ಟಿವರ್ಸ್ನ ಪ್ರೊಟೆಕ್ಟರ್ ಆದ ಲಿವಿಂಗ್ ಟ್ರೈಬುನಲ್ ಅಷ್ಟು ಒಂದು ಪವರ್ಫುಲ್ ಮತ್ತು ಎಟರ್ನಿಟಿ ಅನ್ನೋ ಒಂದು ಗಾಡ್ಗಿಂತ ಪವರ್ಫುಲ್ ಅನ್ನೋದು ನನ್ನ ಒಪಿನಿಯನ್. ಸೊ ನೀವು ಈಗ ನೋಡ್ಬೋದು ಡಾಕ್ಟರ್ ಸ್ಟ್ರೇಂಜ್ ಸೆಕೆಂಡ್ ಪಾರ್ಟ್ ಮೂವಿಯಲ್ಲೇ ಅಮೆರಿಕ ಚಾವೀಸ್ ಪೋರ್ಟಲ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಹೋಗೋ ಒಂದು ಪೋರ್ಟಲಲ್ಲಿ ಲಿವಿಂಗ್ ಟ್ರೈಬುನಲ್ ಅನ್ನೋ ಸ್ಟ್ಯಾಚ್ಯೂಸು ಇರುತ್ತೆ. ಸೊ ಥಾರ್ ಲವ್ ಅಂಡ್ ಥಂಡರ್ ಮೂವಿ ನೋಡಿದ ತಕ್ಷಣ ನನಗೆ ಕನ್ಫ್ಯೂಸ್ ಆಯಿತು, MCUದಲ್ಲಿ ಈ ಒಂದು ಪವರ್ ಲೆವೆಲ್ನ ಚೇಂಜ್ ಮಾಡಿಬಿಡ್ತಾರಾ ಅಂತ. ಬಿಕಾಸ್ MCU ಪವರ್ ಲೆವೆಲ್ನ ಹೇಗೆ ಬೇಕಂದ್ರು ಚೇಂಜ್ ಮಾಡ್ತಾರೆ, ಅವ್ರಿಗೆ ಇಷ್ಟ ಆಗಿರ್ತಾರೆ. ಸೊ MCU ಇಲ್ಲಾಂದರೆ ಮಾರ್ವಲ್ ಕಾಮಿಕ್ಸ್ ಪ್ರಕಾರ ಲಿವಿಂಗ್ ಟ್ರೈಬುನಲ್ಲೇ ಎಲ್ಲ ಎಂಟಿಟಿ ಇಲ್ಲಾಂದರೆ ಕಾಸ್ಮಿಕ್ ಎಂಟಿಟಿಗೆ ಹೆಡ್. ಸೊ ನಿಮ್ಮ ಒಪಿನಿಯನ್ ಪ್ರಕಾರ ಲಿವಿಂಗ್ ಟ್ರೈಬುನಲ್ ಪವರ್ಫುಲ್ಲಾ ಇಲ್ಲಾಂದರೆ ಕಾಸ್ಮಿಕ್ ಎಂಟಿಟಿ ಎಟರ್ನಿಟಿ ಪವರ್ಫುಲ್ಲಾ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ.